ನಮಸ್ಕಾರ, ನಾನು ನಿಮ್ಮ ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು ಸುಧೀಂದ್ರ ಭಟ್. ಇವತ್ತಿನ ಒಂದು ವಿಷಯ, ಸರ್ವೇ ಸಾಮಾನ್ಯವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಂಥವರು, ನಮ್ಮನ್ನು ಭೇಟಿಯಾದಂಥವರು ಸರ್ವೇ ಸಾಮಾನ್ಯವಾಗಿ ಕೇಳುವಂತಹದ್ದು, ಏನು ಮಾಡಲಿ ಗುರುಗಳೇ, ಸಾಲವೇ ಹೋಗ್ತಾ ಇಲ್ಲ, ಸಾಲದ ಬಾಧೆ ತುಂಬ ಕಾಡ್ತಾ ಇದೆ, ಸಾಲ ಮುಕ್ತಿನೇ ಆಗ್ತಾ ಇಲ್ಲ, ಸಾಲ ಕೊಟ್ಟವರು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ, ಸಾಲ ಇಸ್ಕೊಂಡಿದ್ದೀನಿ, ನನ್ನ ಕಷ್ಟಕಾಲದಲ್ಲಿ ಸಾಲವನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಸಾಲದಿಂದ ಎಷ್ಟೋ ಅನಾಹುತಗಳನ್ನು ಮಾಡಿಕೊಂಡಿದ್ದಾರೆ, ಸಾಲದಿಂದ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ, ಸಾಲದಿಂದ ಮನನೊಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಹತಾಶರಾಗಿ ಊರನ್ನೇ ಬಿಟ್ಟವರಿದ್ದಾರೆ, ಸಾಲದಿಂದಾಗಿ ಶೂಲವನ್ನು ತಿವಿತವನ್ನು ಅನುಭವಿಸಿ ಸಾಲದಲ್ಲಿ ಸಾಯುವಂತಾಗಿದೆ ಪರಿಸ್ಥಿತಿ. ಏನು ಮಾಡೋದು? ದಿನಕ್ಕೆ ಒಂದು 10 ಫೋನು ನನಗೆ ಬರ್ತಕ್ಕಂತಹ ಸುಮಾರು ದೂರವಾಣಿಗಳಲ್ಲಿ ದಿನಕ್ಕೆ ಒಂದು 10 ಜನನಾದರೂ, 10 ವ್ಯಕ್ತಿಗಳಾದರೂ ನನಗೆ ಸಾಲದ ಬಾಧೆಯಿಂದನೇ ಮುಕ್ತರಾಗ್ತಾ ಇಲ್ಲ, ಸಾಲದಿಂದನೇ ಸಾಯ್ತಾ ಇದ್ದೀವಿ ಗುರುಗಳೇ, ಸಾಲವನ್ನು ಹೇಗೆ ತೀರಿಸಿಕೊಳ್ಳುವುದು? ಸಾಮಾನ್ಯವಾಗಿ ವಿಚಾರ ಮಾಡಿದರೆ ಸಾಲ ಹೇಗೆ ತೀರಿಸಿಕೊಳ್ಳೋದು? ದುಡಿಬೇಕು, ಸಾಲ ಹರ್ಕೊಳ್ಬೇಕು, ದುಡಿಬೇಕು, ಸಾಲವನ್ನು ತೀರಿಸಿಕೊಂಡು ಮುಕ್ತರಾಗಬೇಕು. ಹಾಗಾದರೆ ನಾವು ದುಡಿತಾ ಇದ್ದೀವಿ, ಎಲ್ಲವೂ ಆಗ್ತಾ ಇದೆ, ಆದರೆ ಸಾಲ ಹೋಗ್ತಾ ಇಲ್ಲ, ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆ ಗುರುಗಳೇ, ಬಡ್ಡಿ ಕಟ್ತಾ ಇದ್ದೀವಿ, ಸಾಲ ಹೋಗ್ತಾ ಇಲ್ಲ, ಅಸಲು ಕೊಡೋಕ್ಕಾಗ್ತಿಲ್ಲ, ಟೋಟಲ್ಲಾಗಿ ನಾನು ಸಾಲದಿಂದ ಮುಕ್ತರಾಗಬೇಕು ಗುರುಗಳೇ, ಇದರಿಂದ ಯಾವುದಾದರೂ ಒಂದು ಪರಿಹಾರ ಮಾರ್ಗ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಅಂತಹವರಿಗಾಗಿಯೇ ವಿಶೇಷವಾಗಿ ಈ ಒಂದು ವಿಚಾರವನ್ನು, ವಿಶೇಷವಾಗಿ ಈ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದೀನಿ. ಇಂಥ ದೈವತ್ವವಾದಂತಹ ಒಂದು ವಿಚಾರ ನೀವು ತಿಳ್ಕೊಳ್ಬೇಕು. ಇನ್ನು ಮುಂದೆ ಸಾಕಷ್ಟು ವಿಚಾರಗಳು, ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಮೊದಲನೇದಾಗಿ ಒಂದೇ ಒಂದು ಕೆಲಸ ಮಾಡಿ, ದಯವಿಟ್ಟು ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಹಾಗೂ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಾಡಿದಾಗ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಆಯಿತು, ಈಗ ಇರತಕ್ಕಂತಹ ವಿಷಯ, ಸಾಲದ ಬಾಧೆ, ಸಾಲದ ವಿಚಾರದಿಂದ ನಾನು ಬಳಲ್ತಾ ಇದ್ದೀನಿ ಅನ್ನೋರಿಗೆ ನಾನು ಹೇಳಲಿಕ್ಕೆ ಒಂದೇ ಒಂದು ಟಿಪ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖರ್ಚಿಲ್ಲದ್ದು, ಸುಲಭವಾದಂತಹದ್ದು. ದೈವತ್ವ ಹಾಗೂ ಶಾಸ್ತ್ರ ಜ್ಯೋತಿಷ್ಯ ಪರಿಹಾರ ಕೇವಲ ಶ್ರೀಮಂತರಿಗಾಗಿಯೇ ಇರೋದಿಲ್ಲ, ಮಧ್ಯಮ ವರ್ಗದವರಿಗೂ ಇರುತ್ತದೆ. ಕನಿಷ್ಠ ಬಡವನಿಗೂ ಸಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾರ್ಗ ಇದೆ. ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಿ, ಶುದ್ಧವಾದ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಬೆಳ್ಳಿಯ ಒಂದು ಯಾವುದಾದರೂ ಒಂದು ನಿಮ್ಮ ಇಷ್ಟ ದೇವರು ಇರ್ತಕ್ಕಂತಹ ಒಂದು ಪ್ರತಿಮೆಯನ್ನು ಆ ಬೆಳ್ಳಿಯ ಒಂದು ಮಡಿಕೆಯಲ್ಲಿ ನೀರನ್ನು ಹಾಕಿ, ಮಣ್ಣಿನ ಮಡಿಕೆ, ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು, ಶುದ್ಧವಾದ ಜಲವನ್ನು ತುಂಬಿಸಿ ಅದರಲ್ಲಿ ಬೆಳ್ಳಿಯ ಒಂದು ನಾಣ್ಯವಾಗಲಿ, ಬೆಳ್ಳಿಯ ಒಂದು ಇಷ್ಟದೇವರ ಒಂದು ಚಿಕ್ಕದಾಗಿರುವಂತಹ ಮೂರ್ತಿಯಾಗಲಿ, ವಿಗ್ರಹವಾಗಲಿ, ಅಥವಾ ಒಂದು ಆಮೆಯ, ಆಮೆ ಅಂದರೆ ಎಲ್ಲರಿಗೂ ಗೊತ್ತಿದೆ, ಆಮೆಯ ಒಂದು ಪ್ರತಿಮೆ, ಆ ಬೆಳ್ಳಿಯ ಆಮೆಯ ಪ್ರತಿಮೆಯನ್ನು ಶುದ್ಧವಾದಂತಹ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು, ಜಲವನ್ನು, ಶುದ್ಧವಾದಂತಹ ಜಲವನ್ನು ತುಂಬಿ ಅದರಲ್ಲಿ ಆ ಮಡಿಕೆಯಲ್ಲಿ ಆ ಬೆಳ್ಳಿಯ ಒಂದು ಆಮೆ ಆಗಿರಬಹುದು, ನಿಮ್ಮ ಇಷ್ಟ ದೇವರ ಒಂದು ಚಿಕ್ಕ ಪ್ರತಿಮೆಯಾಗಿರಬಹುದು, ಇಲ್ಲವಾದಲ್ಲಿ ಬೆಳ್ಳಿಯ ಒಂದು ಯಾವುದಾದರೂ ಒಂದು ವಸ್ತು ಆಗಿರಬಹುದು, ಪವಿತ್ರವಾಗಿರುವಂತಹ ವಸ್ತು ಆಗಿರಬಹುದು, ಅದನ್ನು ನೀವು ಬೆಳ್ಳಿ ನೀರಿನಲ್ಲಿ ಅದನ್ನು ಹಾಕಿ ನಿಮ್ಮ ಮನೆಯ ಇಂತಹ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ಸೂರ್ಯರಶ್ಮಿ ಬರದೇ ಇರುವಂತಹ ಜಾಗ, ಅಂದರೆ ಸೂರ್ಯ ತನ್ನ ಕಿರಣಗಳನ್ನು ಆ ಒಂದು ಜಾಗದಲ್ಲಿ ಹಾಕದೇ ಇರುವಂತಹದ್ದು, ಅಂದರೆ ಕತ್ತಲೆ ಇರುವಂತಹ ಸ್ಥಳ, ನಿಮ್ಮ ಮನೆಯ ಕತ್ತಲೆ ಇರುವಂತಹ ಸ್ಥಳದಲ್ಲಿ ಇಟ್ಟುಬಿಡಿ ಅದನ್ನು.
ಎಲ್ಲಿಯವರೆಗೂ ನಿಮ್ಮ ಸಾಲ ಸಾಲ ಬಾಧೆ ನಿವಾರಣೆಯಾಗುವುದಿಲ್ಲವೋ, ಎಲ್ಲಿಯವರೆಗೂ ನಿಮ್ಮ ಸಾಲದ ಒಂದು ತೊಂದರೆ ಬಾಧೆ ಅದು ಸಂಕಷ್ಟ ತೀರುವುದಿಲ್ಲವೋ, ಅಲ್ಲಿಯವರೆಗೂ ಆ ನೀರು ಆ ಒಂದು ಮಣ್ಣಿನ ಒಂದು ಮಡಿಕೆ ಅಥವಾ ಕುಡಿಕೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಬಿಚ್ಚಿ ನೋಡ್ತಕ್ಕಂತಹದ್ದಲ್ಲ. ಅದರ ಮೇಲೆ ಒಂದು ಕೆಂಪು ರೇಷ್ಮೆಯ ಒಂದು ಬಟ್ಟೆ, ಚಿಕ್ಕದಾಗಿರುವಂತಹ ಒಂದು ಕೆಂಪು ರೇಷ್ಮೆಯ ಬಟ್ಟೆಯಾಗಿರಬಹುದು ಅಥವಾ ಹಳದಿ ಬಟ್ಟೆಯಾಗಿರಬಹುದು, ಅದನ್ನು ಮುಚ್ಚಿ ಸೂರ್ಯರಶ್ಮಿ ಬರದೇ ಇರತಕ್ಕಂತಹ ನಿಮ್ಮ ಮನೆಯಲ್ಲಿ ಅದನ್ನು ಮುಚ್ಚಿ ಇರತಕ್ಕಂತಹ ಕೆಲಸವನ್ನು ನೀವು ಮಾಡಿ ಆದಷ್ಟು ಅತಿ ಶೀಘ್ರದಲ್ಲೇ ನಿಮಗೆ ಸಾಲಬಾಧೆಯಿಂದ ಮುಕ್ತಿಯನ್ನು ಸಿಕ್ಕಿ ನೀವು ದುಡಿತಕ್ಕಂತಹದ್ದು. ಗುರುಗಳು ಹೇಳಿದರು, ಸುಧೀಂದ್ರ ಭಟ್ ಅವರು ದೈವತ್ವವಾಣಿಯಲ್ಲಿ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳಿದ್ದನ್ನು ಮಾಡಿಬಿಟ್ಟು ಕೈ ಕಟ್ಟಿ ಮನೆಯಲ್ಲಿ ಕೂತ್ಕೊಂಡ್ರೆ ಸಾಲಬಾಧೆ ನಿವಾರಣೆಯಾಗುವುದಿಲ್ಲ. ವೀಕ್ಷಕರೇ, ಹೇಳತಕ್ಕಂತಹ ವಿಷಯವನ್ನು ಮಾಡಿ ನೀವು ಹೊರಗಡೆ ದುಡಿಯುವಂತಹ ದುಡ್ಡಿನಿಂದ ಆಗುವಂಥ ವ್ಯರ್ಥ ಖರ್ಚುಗಳಿಂದ ಆಗುವಂಥ ಅನಾಹುತಗಳಿಂದ ಆಗುವಂತಹ ಒಂದು ಪ್ರಮಾದಗಳಿಂದ ಅದು ತಪ್ಪಿಸಿ ನಿಮಗೆ ಸಾಲದ ಬಾಧೆಯಿಂದ ತಪ್ಪಿಸಿಕೊಳ್ಳುವ ಒಂದು ದಿಕ್ಕಿನಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಯೋಗ ಸೃಷ್ಟಿಯಾಗ್ತದೆ, ಆ ಸಂದರ್ಭ ಕೂಡಿ ಬರ್ತದೆ. ಈ ರೀತಿ ಮಾಡಿ ಖಂಡಿತವಾಗಿಯೂ ನಿಮಗೆ ಒಂದು ಉನ್ನತವಾದಂತಹ ಒಂದು ಪರಿಹಾರ ಮಾರ್ಗ ಸಿಕ್ಕೇ ಸಿಗ್ತದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವಂಥವರಿಗೆ ಈ ನನ್ನ ವಿಡಿಯೋ, ಈ ನನ್ನ ಒಂದು ಪರಿಹಾರ ಮಾರ್ಗ ತುಂಬ ಸಹಾಯಕಾರಿ ಆಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮಂಗಳಕರವಾದಂತಹ ಒಂದು ವಿಚಾರ ನಿಮ್ಮಂತೆ ನಿಮ್ಮಿಂದ ನಮಗೆ ಕಮೆಂಟ್ ಮೂಲಕ ಬರಲಿ. ಮತ್ತು ನಮ್ಮ ಕನ್ನಡ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವುದೇ ಒಂದು ಸಂದೇಹಗಳಿದ್ದರೆ ನೇರವಾಗಿ ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಒಂದು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕ ಮಾಡಿ. ಸ್ವತಃ ಖುದ್ದಾಗಿ ನಾನೇ ಮಾತನಾಡುತ್ತೇನೆ. ನಮಗೆ ಇನ್ನೊಂದು ಮಾತು, ಯಾರೂ ನಮಗೆ ಒಂದು ಸಹಾಯಕರಾಗಿರಬಹುದು, ಯಾವುದೇ ಒಂದು ಬೇರೆಯವರ ಹತ್ರ ಕೊಟ್ಟು ಮಾತನಾಡಿಸುವಂತಹದ್ದಾಗಿರಬಹುದು, ಯಾರೋ ಒಬ್ಬರು ಬೇರೆಯವರು ಮಾತಾಡ್ತಾರೆ, ಗುರುಗಳು ಆಮೇಲೆ ಮಾತಾಡ್ತಾರೆ ಅನ್ನುವಂತಹದ್ದಾಗಿರಬಹುದು, ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ನೀವು ಫೋನ್ ಮಾಡಿದ ತಕ್ಷಣದಲ್ಲೇ ನಮ್ಮ ಧ್ವನಿಯನ್ನೇ ಕೇಳ್ತೀರಾ, ನೇರವಾಗಿ ನಮ್ಮನ್ನೇ ಮಾತನಾಡ್ತೀರಾ. ಈ ಮೂಲಕ ಈ ವಿಚಾರವನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.